Deekshaa IAS presents Newspot at 8 p.m. Hello, ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 24 ಜೂನ್ 2022 ನ್ಯೂಸ್ ಪೇಪರ್ಗಳಲ್ಲಿ ಬಂದಂತಹ ಮುಖ್ಯವಾದ ಆರ್ಟಿಕಲ್ಸ್ ಗೆ ಸಂಬಂಧಿತವಾದಂತಹ ಚರ್ಚೆಯನ್ನ ಇವತ್ತು ಈ ಒಂದು ಸಂಚಿಕೆಯಲ್ಲಿ ಮಾಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ದ ಆಂಟಿ ಡಿಫೆಕ್ಷನ್ ಲಾ ಅಂಡ್ ಇಟ್ಸ್ ಎಫೆಕ್ಟ್ಸ್ ಆನ್ ಪೊಲಿಟಿಕ್ಸ್. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ ಬಂದಿರುವಂತಹ ಒಂದು ಪ್ರಮುಖವಾದಂತಹ ಆರ್ಟಿಕಲ್ ಆಗಿರುತ್ತದೆ. ಇದರಲ್ಲಿ ಮುಖ್ಯವಾಗಿ ಚರ್ಚೆ ಮಾಡ್ತಾ ಇರುವಂತದ್ದು ಆಂಟಿ ಡಿಫೆಕ್ಷನ್ ಲಾಗೆ ಸಂಬಂಧಿತವಾಗಿರುವಂತದ್ದು. ಈ ಒಂದು ಆರ್ಟಿಕಲ್ ಇವತ್ತಿನ ಸಂದರ್ಭದಲ್ಲಿ ಚರ್ಚೆ ಮಾಡಲು ಮುಖ್ಯ ಕಾರಣ ಮಹಾರಾಷ್ಟ್ರ ರಾಜಕೀಯ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳಿಗೆ ಸಂಬಂಧಿತವಾಗಿರುವಂತದ್ದು. ಅಲ್ಲಿ ಏನು ರಾಜಕೀಯವಾಗಿ ಆಗ್ತಾ ಇದೆ ಅದ್ರ ಬಗ್ಗೆ ನಮ್ಗೆ ಏನಷ್ಟು ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲ. ಬಟ್ ಯಾರೆಲ್ಲ MLAs ಇವತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನಾ ಪಾರ್ಟಿಯಿಂದ ಹೊರನಡೆದು ಬೇರೆ ಒಂದು ಪಕ್ಷಕ್ಕೆ ಸೇರಿಕೊಳ್ಳಲು ಗುವಾಹಟಿಗೆ ಹೋಗಿ ಶಿಂದೆ ಅವರ ಪಾರ್ಟಿಯೊಂದಿಗೆ ಸೇರಿಕೊಳ್ಳುವಂತಹ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೋ, ಆ ಒಂದು ನಿಟ್ಟಿನಲ್ಲಿ ಆ ಎಲ್ಲಾ MLAಗಳು ಆಂಟಿ ಡಿಫೆಕ್ಷನ್ ಕಾನೂನಿನ ಅಡಿಯಲ್ಲಿ ತಮ್ಮ ಸದಸ್ಯತ್ವವನ್ನ ಕಳ್ಕೊಳ್ಳುವಂತಹ ಭೀತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಹಿಂದೂಸ್ತಾನ್ ಟೈಮ್ಸ್ ನಲ್ಲಿ ಈ ಒಂದು ಆರ್ಟಿಕಲ್ ನ ಚರ್ಚೆ ಮಾಡ್ತಾ ಇರುವಂತದ್ದು. ಮೊದಲನೇ ಹಂತದಲ್ಲಿ ಆಂಟಿ ಡಿಫೆಕ್ಷನ್ ಲಾ ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೋಬೇಕಾಗಿರುವಂತದ್ದು. 1985ರ ಮುಂಚೆ ರಾಜಕೀಯ ವ್ಯವಸ್ಥೆ ಹಾಗೂ 1985ರ ನಂತರದ ರಾಜಕೀಯ ವ್ಯವಸ್ಥೆಯಲ್ಲಿ ಕಂಡಂತಹ ಬದಲಾವಣೆಗಳಿಗೆ ಸಂಬಂಧಿತವಾಗಿರುವಂತಹ ಚರ್ಚೆ ಇದಾಗಿರುವಂತದ್ದು. ಇಲ್ಲಿ ಈ ಆರ್ಟಿಕಲ್ ವಿಶ್ಲೇಷಣೆ ನಮಗೆ ಮುಖ್ಯವಾಗಿ UPSC ಸಿಲೆಬಸ್ ಅನ್ನು ನೋಡಿದಾಗ ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲಿ ಮುಖ್ಯವಾಗಿ ನಮಗೆ ಇದು ಅನುಕೂಲವಾಗುವಂತದ್ದು. ಮತ್ತೊಮ್ಮೆ ಎಲ್ಲಾ ವೀಕ್ಷಕರಿಗೂ ಹಾಗೂ ಸ್ನೇಹಿತರಿಗೂ ಹೇಳಲು ಬಯಸುವಂತದ್ದು, ಈ ಒಂದು ಸುದ್ದಿ ವಿಶ್ಲೇಷಣೆ ಕೇಳಿಸ್ಕೊಡಿ. ಯಾಕಂತಂದ್ರೆ ಇದಕ್ಕೆ ಸಂಬಂಧಿತವಾದಂತಹ ನೋಟ್ಸ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಸೆಕ್ಷನ್ ಅಲ್ಲಿ ತಮಗೆ ಒದಗಿಸಲಾಗುವಂತದ್ದು. ಅದನ್ನ ತಾವು ಪ್ರಿಂಟ್ ಆದರೂ ತೆಗೆದಿಟ್ಕೋಬಹುದು, ಇಲ್ಲ ಅಂತಂದ್ರೆ ಆ ನೋಟ್ಸ್ ಅನ್ನ ನೋಡ್ಕೊಂಡ್ಬಿಟ್ಟು ಒಂದಿಷ್ಟು ತಮ್ಮ ಹ್ಯಾಂಡ್ ರೈಟನ್ ನೋಟ್ಸ್ ಅನ್ನ ತಯಾರಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲಾ ಎಕ್ಸಾಮ್ಸ್ಗೂ ತಾವು ತಯಾರಾಗಿರ್ತೀರಾ ಅನ್ನುವಂಥದ್ದನ್ನ ಮೊದಲನೇ ಹಂತದಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಹಾಗಾದ್ರೆ ನಾನು ನಿಲ್ಲಿಸಿದ ಹಾಗೆ 1985ಕ್ಕಿಂತ ಮುಂಚೆ ರಾಜಕೀಯ ವ್ಯವಸ್ಥೆಗೂ 1995ರ ನಂತರದ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಕಾಣಲು ಮೂಲ ಉದ್ದೇಶವೇ ಈ ಆಂಟಿ ಡಿಫೆಕ್ಷನ್ ಲಾ. ರಾಜೀವ್ ಗಾಂಧಿ ಸರ್ಕಾರದ ಸಂದರ್ಭದಲ್ಲಿ ಈ ಕಾನೂನನ್ನ ಜಾರಿಗೆ ತರಲಾಗಿತ್ತು. ನಮಗೆಲ್ಲ ಗೊತ್ತೇ ಇರುವಂತದ್ದು ಈ ರೆಸಾರ್ಟ್ ರಾಜಕೀಯ ಅಥವಾ MLAಗಳನ್ನ ಖರೀದಿ ಮಾಡುತ್ತಿದ್ದಂತಹ ಸರ್ಕಾರವನ್ನ ಬೆಳೆಸಲು ಪ್ರಯತ್ನಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ವು. 1985ರ ಮುಂಚೆ ರಾಜಕೀಯ ಪಕ್ಷಗಳಿಗೆ ಇದೊಂದು ದೊಡ್ಡ ತಲೆನೋವು ಆಗಿಬಿಟ್ಟಿತ್ತು. MLAಗಳನ್ನ ಹಿಡ್ಕೊಂಡಿಟ್ಕೊಳ್ಳುವಂಥದ್ದು ಅಥವಾ MLA ಯಾರ ಜೊತೆ ಹೋಗಿ ಮಾತಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ ಅನ್ನುವಂಥದ್ದು, ಆ ಒಂದು ತಡೆಗೆ ಅಥವಾ ಆ ಒಂದು ನಡೆಗೆ ಬ್ರೇಕ್ ಅನ್ನ ಹಾಕುವಂತಹ ನಿಟ್ಟಿನಲ್ಲಿ 1985ರಲ್ಲಿ ಈ ಒಂದು ಕಾನೂನನ್ನ ಜಾರಿಗೆ ತರಲಾಯಿತು. ಈ ಕಾನೂನಿನ ಮೂಲ ಉದ್ದೇಶ ಮುಖ್ಯವಾಗಿ ಯಾರೆಲ್ಲ MLA ಅಥವಾ ರಾಜಕೀಯ ನಾಯಕರು ಪಕ್ಷದ ಟಿಕೆಟ್ ಅನ್ನ ಹೊಂದು ಎಲೆಕ್ಷನ್ ಅನ್ನ ಗೆದ್ದು ಅಸೆಂಬ್ಲಿಗೆ ಎಂಟರ್ ಆಗ್ತಾರೋ ಅವರು ಪಾರ್ಟಿಗೆ ಬದ್ಧರಾಗಿರಬೇಕಾಗಿರುತ್ತದೆ. ಒಂದು ವೇಳೆ ಅವರು ಪಾರ್ಟಿಯನ್ನ ಬಿಟ್ಟು ಹೊರಡದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಈ ಆಂಟಿ ಡಿಫೆಕ್ಷನ್ ಲಾ ಕಾನೂನಿನ ಮೇಲೆ ಅವರನ್ನ ಸದಸ್ಯತ್ವದಿಂದ ತೆಗೆದುಹಾಕುವಂತಹ ಪ್ರಯತ್ನ ಹಾಗೂ ಪ್ರಾವಧಾನ ಈ ಒಂದು ಕಾನೂನಿನಲ್ಲಿ ನಾವು ಕಾಣುವಂಥದ್ದು. ಮುಖ್ಯವಾಗಿ ಇಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಈ ಒಂದು ಆಂಟಿ ಡಿಫೆಕ್ಷನ್ ಲಾ ನ ಇಂಪಾರ್ಟೆನ್ಸ್ ಅಥವಾ ಮಹತ್ವದ ಬಗ್ಗೆ ಮಾತಾಡಬೇಕು ಅಂತಂದ್ರೆ 1945ರ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಮಾತಾಡಿದಂತಹ ಮಾತಿನ ಇವತ್ತು ನೆನಪಿಸಿಕೊಳ್ಳಲೇ ಬೇಕಾಗಿರುವಂತದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನವನ್ನ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಒಂದು ಮಾತನ್ನ ಕೊಟ್ಟಿದ್ರು. ನಾವೆಲ್ಲ ರಾಜಕೀಯ ನಾಯಕರು ಈ ದೇಶಕ್ಕೆ ಏನು ಒಂದು ಹೊಸ ಸಂವಿಧಾನವನ್ನ ಕೊಡಲು ಮುಂದೆ ಹೋಗ್ತಾ ಇದ್ದೀವೋ ಈ ರಾಷ್ಟ್ರಕ್ಕೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಯ ಅಂಗಗಳನ್ನ ಕೊಡಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ ಲೆಜಿಸ್ಲೇಚರ್ ಆಯ್ತು, ಎಕ್ಸಿಕ್ಯೂಟಿವ್ ಆಯ್ತು ಅಥವಾ ಜುಡಿಷಿಯರಿ ಆಯ್ತು. ಈ ಅಂಗಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವುಗಳ ಸದ್ಬಳಕೆ ಅಥವಾ ಅವುಗಳ ಉಪಯೋಗ ಯಾವ ರೀತಿಯ ಜನರು ಈ ಒಂದು ಕಾನೂನನ್ನ ಮುನ್ಸಾಗಿಸಿಕೊಂಡು ಹೋಗ್ತಾರೋ ಅವರ ಮೇಲೆ ನಿರ್ಭರರಾಗಿರುತ್ತದೆ ಅನ್ನುವಂತಹ ಒಂದು ಮಹಾನ್ ಎಚ್ಚರಿಕೆಯನ್ನ ಅವರು ಆ ಸಂದರ್ಭದಲ್ಲಿ ಕೊಟ್ಟಿದ್ದರು. ಹಾಗೆ ಆ ಒಂದು ಸಂದರ್ಭದಿಂದ 1947ರ ನಂತರ ಸಂದರ್ಭದಲ್ಲಿ ಭಾರತ ಸ್ವತಂತ್ರ ಕಂಡಂತಹ ಈ ಒಂದು ಭವ್ಯ ಭಾರತವನ್ನು ನಡೆಸಿಕೊಂಡು ಬರ್ತಾ ಇರುವಂತಹ ನಾಯಕರು
ತಮ್ಮ ತಮ್ಮ ಆಸೆಗಳಿಗೆ ಹಾಗೆ ತಮ್ಮ ತಮ್ಮ ರಾಜಕೀಯ ಆಸಕ್ತಿಗಳಿಗೆ ಅನುಗುಣವಾಗಿ ಕಾನೂನನ್ನ ಬಳಸ್ಕೊಳ್ತಾ ಇರುವಂತದ್ದು ದೌರ್ಭಾಗ್ಯದ ಸಂಗತಿ ಅನ್ನುವಂತಹ ಮಾತನ್ನು ಹೇಳಬಹುದು. ಯಾಕೆಂದ್ರೆ ರಾಜಕೀಯ ವ್ಯವಸ್ಥೆಯಲ್ಲಿ ಇರುವಂತಹ ನಾಯಕರನ್ನ ಈ ದೇಶದ ಜನರೇ ಆರಿಸಿ ಅವರನ್ನ ಈ ದೇಶದ ಜನರ ಮಾತುಗಳನ್ನ ಅಸೆಂಬ್ಲಿಯಲ್ಲಾಗಿರಬಹುದು ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಆಗಿರಬಹುದು ಹೋಗಿ ನಮ್ಮ ಧ್ವನಿಯನ್ನ ಎತ್ತುತ್ತಾರೆ ಅನ್ನುವಂತಹ ಆಸೆಯೊಂದಿಗೆ ಕಳಿಸ್ಕೊಡ್ತಾರೆ. ಆದರೆ ಈ ರೀತಿಯ ಒಂದು ಕಾನೂನು 1985 ನಂತರದಲ್ಲಿ ಎಲ್ಲಾ ರಾಜಕೀಯ ನಾಯಕರ ಧ್ವನಿ ಮುಚ್ಚಿದಂತಾಗಿದೆ. ಯಾಕೆ ಈ ಒಂದು ಆಂಟಿ ಡಿಫೆಕ್ಷನ್ ಲಾ ಕಾನೂನಿನಲ್ಲಿ ಮುಖ್ಯವಾಗಿ ಇರುವಂತಹ ಪ್ರಾವಧಾನಗಳನ್ನು ನೋಡೋಣ. ಮೊದಲನೇ ಹಂತದಲ್ಲಿ ನಾನು ಹೇಳಿದೆ, ಯಾರೆಲ್ಲ ರಾಜಕೀಯ ನಾಯಕರು ಒಂದು ಪಾರ್ಟಿ ಟಿಕೆಟ್ ಅನ್ನು ಆಧರಿಸಿ ಎಲೆಕ್ಷನ್ ಅಥವಾ ಚುನಾವಣೆಯನ್ನು ಗೆದ್ದು ಅಸೆಂಬ್ಲಿ ಅಥವಾ ಪಾರ್ಲಿಮೆಂಟ್ಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಕಾರಣಕ್ಕೂ ಪಕ್ಷವನ್ನ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗುವಂತಹ ಅವಕಾಶಗಳು ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಸಮಯದಲ್ಲಿ ಒಬ್ಬ ರಾಜಕೀಯ ನಾಯಕನಿಗೆ ಪಾರ್ಟಿಯ ಸಿದ್ಧಾಂತಗಳ ವಿರುದ್ಧ ಏನಾದರೂ ಗೊಂದಲಗಳು ಇದ್ದಂತಹ ಸಂದರ್ಭದಲ್ಲಿ ಈ ಕಾನೂನಿನ ಅಡಿಯಲ್ಲಿ ಆ ಒಬ್ಬ ರಾಜಕೀಯ ನಾಯಕನನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನು ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಒಂದು ವೇಳೆ ಆ ರಾಜಕೀಯ ನಾಯಕ ತನ್ನ ಪಕ್ಷದ ಸಿದ್ಧಾಂತಗಳು ಅಥವಾ ಆ ಸಮಯದ ವ್ಯವಸ್ಥೆಯ ವಿರುದ್ಧ ಮಾತಾಡಿದಂತಹ ಸಂದರ್ಭದಲ್ಲಿ ಅವರ ಸದಸ್ಯತ್ವವನ್ನೇ ಕಳ್ಕೊಳ್ಳುವಂತಹ ಸೌಲಭ್ಯಗಳು ಈ ಒಂದು ಕಾನೂನಿನಲ್ಲಿ ಇರುವಂತದ್ದು. ಈ ಒಂದು ಕಾನೂನು ರಾಜ್ಯಸಭೆಗೂ ಅನ್ವಯವಾಗುವಂತಹದ್ದು ಇನ್ನೊಂದು ದೌರ್ಭಾಗ್ಯದ ಸಂಗತಿ ಅಂತಾನೆ ಹೇಳಬಹುದು. ಯಾಕೆ ಅಂತಂದ್ರೆ ಸರಿ, ಕಾನೂನು ಅಥವಾ ಸರ್ಕಾರ ಬೀಳಿಸುವಂತಹ ಪ್ರಯತ್ನಗಳು ಎಂಎಲ್ಎಗಳು ನಡೆಸ್ತಾರೆ, ಆ ಒಂದು ಕಾರಣಕ್ಕೆ ರೆಸಾರ್ಟ್ ರಾಜಕೀಯ ಅಥವಾ ಕುದುರೆ ವ್ಯಾಪಾರ ರೀತಿಯ ಸಮಸ್ಯೆಗಳನ್ನು ತಡೆಹಿಡಿಯುವಂತಹ ನಿಟ್ಟಿನಲ್ಲಿ ಆಂಟಿ ಡಿಫೆಕ್ಷನ್ ಲಾ ಈ ದೇಶಕ್ಕೆ ಬಹಳ ಅವಶ್ಯಕತೆ ಇದೆ ಅನ್ನುವಂಥದ್ದಾದರೆ ಸರ್ಕಾರಗಳು ನಡೆಯುವಂಥದ್ದು ಮುಖ್ಯವಾಗಿ ಲೋಕಸಭೆಯ ಒಂದು ಮೆಜಾರಿಟಿ ಆಧಾರದ ಮೇಲೆ. ಹಾಗಾದ್ರೆ ರಾಜ್ಯಸಭೆಯ ನಾಯಕರ ಮೇಲೂ ಈ ಆಂಟಿ ಡಿಫೆಕ್ಷನ್ ಲಾ ಅಥವಾ ಕಾನೂನಿನ ಒಂದು ಪರ್ಚಾಯಿ ಅಥವಾ ಪ್ರತಿಬಿಂಬ ಇರಿಸುವಂತಹ ಅವಶ್ಯಕತೆ ಏನಿತ್ತು? ಸರ್ಕಾರಗಳು ಯಾಕೆ ಅಂತಂದ್ರೆ ಮೆಜಾರಿಟಿ ಲೋಕಸಭೆಯಲ್ಲಿ ಇರಬೇಕಾಗಿರುವಂಥದ್ದು, ರಾಜ್ಯಸಭೆಯಲ್ಲ. ಹಾಗಾದಿದ್ದಲ್ಲಿ ಆಂಟಿ ಡಿಫೆಕ್ಷನ್ ಲಾ ಬರೀ ಲೋಕಸಭೆ ಎಂಪಿಗಳಿಗಷ್ಟೇ ಅಲ್ಲ, ರಾಜ್ಯಸಭೆಯ ಎಂಪಿಗಳಿಗೂ ಅನ್ವಯ ಮಾಡಿರುವಂಥದ್ದು ಇನ್ನೊಂದು ಸ್ವಾರ್ಥದ ಒಂದು ವಿಷಯ ಇಲ್ಲಿ ತೋರಿಸಿಕೊಡುವಂಥದ್ದು. ಎರಡನೇ ಹಂತದಲ್ಲಿ ಯಾವುದೇ ಪಾರ್ಟಿ ತನ್ನ ಕಾನೂನನ್ನು ಮುಂತರುವಂತಹ ನಿಟ್ಟಿನಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಆಗಿರಬಹುದು ಅಥವಾ ಸ್ಟೇಟ್ ಅಸೆಂಬ್ಲಿಯಲ್ಲಿ ಆಗಿರಬಹುದು ಮಸೂದೆಯನ್ನ ಮಂಡಿಸಿದಂತಹ ಸಂದರ್ಭದಲ್ಲಿ ಅಥವಾ ಯಾವುದೇ ವಿಷಯಕ್ಕೆ ಸಂಬಂಧಿತವಾಗಿ ತನ್ನ ಅನಿಸಿಕೆಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ತನ್ನ ಪಾರ್ಟಿಯ ನಾಯಕರು ಪಾರ್ಟಿಯ ಅನಿಸಿಕೆಗಳಿಗೆ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಮಾತಾಡುವಾಗಿಲ್ಲ. ಸೊ ಪಾರ್ಟಿ ಏನು ಅನಿಸಿಕೆಗಳನ್ನ ತೋರಿಸಿರುತ್ತೋ ಆ ಅನಿಸಿಕೆಗಳಿಗೆ ರಾಜಕೀಯ ನಾಯಕರು ಬದ್ಧರಾಗಿರಲೇಬೇಕಾಗಿರುತ್ತದೆ. ಕರ್ನಾಟಕದಲ್ಲಿ ಇವತ್ತು 224 ಎಂಎಲ್ಎ ಸೀಟ್ಗಳು ಇದ್ದಾವೆ. ಅದರಲ್ಲಿ ಬಿಜೆಪಿ ಪಾರ್ಟಿ ಮೆಜಾರಿಟಿಯನ್ನು ಹೊಂದಿಕೊಂಡಂತಹ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಮೊತ್ತದ ಎಂಎಲ್ಎಗಳು ಇಡೀ ಒಂದು ಪಾರ್ಟಿಯ ಮಾತಿಗೆ ಬದ್ಧರಾಗಿರಬೇಕು ಅಂತಂದ್ರೆ ಎಲ್ಲಾ ವ್ಯಕ್ತಿಗಳಿಗೂ ತನ್ನದೇ ಆದಂತಹ ಸಿದ್ಧಾಂತ, ತನ್ನದೇ ಆದಂತಹ ನೈತಿಕತೆ, ತನ್ನದೇ ಆದಂತಹ ಅನಿಸಿಕೆಗಳು ತನ್ನ ತನ್ನ ಕ್ಷೇತ್ರದ ಮೇಲೆ ಆಧಾರಿತವಾಗಿರ್ತವೆ. ಆದ್ರೆ ಈ ರೀತಿಯ ಆಂಟಿ ರಿಫ್ಲೆಕ್ಷನ್ ಲಾ ಇಂದಾಗಿ ಆ ಅನಿಸಿಕೆಗಳು ಎಲ್ಲವೂ ಮುಂಚೆ ಹೋಗ್ತಿದ್ದಾವೆ ಅನ್ನುವಂತಹ ಮಾತನ್ನ ಲೇಖಕರು ಹೇಳಲು ಪ್ರಯತ್ನಿಸಿರುವಂಥದ್ದು. ಇಲ್ಲಿ ಒಂದು ಕಡೆ ಸರ್ಕಾರವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಆಂಟಿ ಡಿಫೆಕ್ಷನ್ ಲಾ ಅನ್ನ ತಂದಿರುವಂತದ್ದು ಒಂದು ಕಡೆ ಸರಿ, ಇನ್ನೊಂದು ಕಡೆ ತಪ್ಪು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇದರ ಪ್ರತಿಬಿಂಬ ರಾಜ್ಯಸಭೆಯ ನಾಯಕರ ಮೇಲೆ ಇಡಬೇಕಾಗದಂತಹ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ? ರಾಜ್ಯಸಭೆಯನ್ನ ಮುಖ್ಯವಾಗಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತೀವಿ. ಅಲ್ಲಿ ಆಯ್ಕೆ ಆಗಿ ಹೋಗುವಂತಹ ನಾಯಕರು ಮುಖ್ಯವಾಗಿ ರಾಜ್ಯದ ಅನಿಸಿಕೆಗಳನ್ನ ಕೇಂದ್ರ ಮಟ್ಟದಲ್ಲಿ ತೋರಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಅದರ ಮೂಲ ಉದ್ದೇಶವಾಗಿರುತ್ತದೆ. ರಾಜ್ಯಸಭೆಯನ್ನ ಸ್ಥಾಪಿಸಿದಂತಹ ಸಂದರ್ಭದಲ್ಲಿ ಎರಡು ಮುಖ್ಯ ಕಾರಣಗಳಿದ್ವು. ಮೊದಲನೆಯ ಕಾರಣ, ಲೋಕಸಭೆಯಲ್ಲಿ ಏನಾದರೂ ಸ್ವಾರ್ಥದಿಂದ ಯಾವುದಾದರೂ ಒಂದು ಬಿಲ್ಲನ್ನ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಅದರ ತಡೆಯನ್ನ ಅಥವಾ ಅದನ್ನು ತಡೆ ಹಿಡಿಯಲು ರಾಜ್ಯಸಭೆ ಒಂದಿಷ್ಟು ಹಿರಿಯ ನಾಯಕರ ಸಮೂಹ ಆಗಿರೋದ್ರಿಂದ ದೇಶದ ಒಳಿತಿಗೋಸ್ಕರ ಅವರು ಆಲೋಚನೆ ಜಾಸ್ತಿ ಮಾಡ್ತಾರೆ ಅನ್ನುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಆದರೆ ಅಲ್ಲಿ ಸೇರ್ಕೊಂಡಿರುವಂತಹ ಹಿರಿಯ ನಾಯಕರು ಸಹ ಪಾರ್ಟಿಯಿಂದ ಹೆಚ್ಚಿಗೆ ಹೋಗಿ ಆಯ್ಕೆ ಆಗುವಂತಹ ಪ್ರಯತ್ನವನ್ನ ಎಲ್ಲಾ ರಾಜ್ಯಗಳು ಮಾಡ್ತವೆ. ಅದರಿಂದಾಗಿ ಹೆಚ್ಚು ಸಂಖ್ಯೆಯಲ್ಲಿ ರಾಜ್ಯಸಭೆಯಲ್ಲಿ ಒಂದು ಪಾರ್ಟಿಯ ಮೆಂಬರ್ಸ್ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ಕಾನೂನನ್ನ ಸ್ಕ್ರೂಟಿನಿ ಮಾಡದೇನೆ ಪಾಸ್ ಮಾಡ್ತಾ ಇದ್ದಂತಹ ಸಂದರ್ಭಗಳು ಎದುರಾಗ್ತಾ ಇದ್ದಾವೆ.
ಬಹಳಷ್ಟು ಸರಿ ನೋಡಿದೀವಿ ಒಂದಿಷ್ಟು ಬಿಲ್ಸ್ ಗಳನ್ನ ರಾಜ್ಯಸಭೆಯವರು ತಡೆ ಹಿಡಿದಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಬಟ್ ಆದರೂ ಸಹ ಒಂದಿಷ್ಟು ಬಿಲ್ಗಳು ಸ್ಕ್ರೂಟಿನಿ ಆಗದೆ ಪಾಸ್ ಆಗ್ತಾ ಇರುವಂತದ್ದು ರಾಜ್ಯಸಭೆ ಸ್ಥಾಪನೆಯಾದಂತಹ ಮೂಲ ಉದ್ದೇಶವನ್ನೇ ಕಳ್ಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಲು ಪ್ರಯತ್ನಿಸುತ್ತಿರುವಂಥದ್ದು. ಒಂದು ಕಡೆ ಯಾವುದಾದ್ರೂ ಬಿಲ್ ಲೋಕಸಭೆಯಿಂದ ತ್ವರಿತದಲ್ಲಿ ಅಥವಾ ಯಾವುದಾದ್ರೂ ಬೇರೆ ಉದ್ದೇಶದಿಂದ ಪಾರಾದಂತಹ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ತಡೆಹಿಡಿಯಲು ಪ್ರಯತ್ನಿಸಬಹುದು ಅನ್ನುವಂತಹ ಉದ್ದೇಶ ಪೂರ್ಣವಾಗಿ ಸಫಲವಾಗಿ ನಡೆಯಲು ಸಾಧ್ಯವಾಗ್ತಿಲ್ಲ. ಎರಡನೇ ಹಂತದಲ್ಲಿ ಮುಖ್ಯವಾಗಿ ರಾಜ್ಯಗಳ ಅನಿಸಿಕೆಗಳನ್ನ ಕೇಂದ್ರ ಸರ್ಕಾರದ ಅಥವಾ ಕೇಂದ್ರದ ಮಟ್ಟದಲ್ಲಿ ತಿಳಿಸುವಂತದ್ದು ಈ ಒಂದು ರಾಜ್ಯಸಭೆಗಳ ಮೂಲ ಉದ್ದೇಶವಾಗಿತ್ತು. ಆದರೆ ಎಷ್ಟರ ಮಟ್ಟಿಗೆ ರಾಜ್ಯಗಳ ಅನಿಸಿಕೆಗಳನ್ನ ಇವತ್ತು ರಾಜ್ಯಸಭೆಯಲ್ಲಿ ತೋರಿಸುವ ಪ್ರಯತ್ನಗಳು ನಡೀತಿದ್ದಾವೆ ಅನ್ನುವಂಥದ್ದು ಇನ್ನೊಂದು ದೊಡ್ಡ ಪ್ರಶ್ನೆಯಾಗಿ ಉದ್ಭವವಾಗುತ್ತದೆ. ಹಾಗೆ ನೋಡಿದಂತಹ ಸಂದರ್ಭದಲ್ಲಿ ರಾಜ್ಯಸಭೆಯ ಉದ್ಭವವಾದಂತಹ ಎರಡು ಮೂಲ ಉದ್ದೇಶಗಳು ಇವತ್ತು ಪೂರಕವಾಗಿ ನಡೀತಾ ಇಲ್ಲ ಅನ್ನುವಂತಹ ವಿಷಯವನ್ನ ನಾವು ಇವತ್ತಿನ ಸಂದರ್ಭದಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಒಂದು ಕಡೆ ರಾಜ್ಯಸಭೆಯ ಉದ್ದೇಶಗಳೇ ಪೂರಕವಾಗಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ 1995 ನಂತರ ಬಂದಂತಹ ಆಂಟಿ ಡಿಫೆಕ್ಷನ್ ಲಾ ಇಂದಾಗಿ ಇನ್ನೂ ಒಂದಿಷ್ಟು ಕೈಕಾಲುಗಳನ್ನ ಕಟ್ಟು ಹಾಕಿದಂಗಾಗಿದೆ ರಾಜ್ಯಸಭೆ ಆಗಿರಬಹುದು, ಇಲ್ಲ ಬಹಳಷ್ಟು ನಾಯಕರದ್ದು ಆಗಿರಬಹುದು. ಈಗ ಹಾಗಾದರೆ ನಾಯಕರು ಇಷ್ಟ ಇಲ್ಲದೆ ಇವತ್ತು ಶಿಂದೆ ಅವರ ಪಾರ್ಟಿಗೆ ಮಹಾರಾಷ್ಟ್ರದಲ್ಲಿ ಹೊರ ಹೋಗ್ತಿದ್ದಾರೆ ಅಂತಂದ್ರೆ ಆ ಎಲ್ಲಾ ನಾಯಕರು ತಮ್ಮ ಸದಸ್ಯತ್ವವನ್ನ ಕಳ್ಕೋತಾರ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಾಗ ಇಲ್ಲ, ಏನಾದರೂ ಒಂದು ಪಾರ್ಟಿಯಿಂದ 2/3 ಜನ ಅಸಮಾಧಾನದಿಂದ ಹೊರನಡೆದು ಬೇರೆ ಪಾರ್ಟಿ ಜಾಯ್ನ್ ಆದಂತಹ ಸಂದರ್ಭದಲ್ಲಿ ಆ ನಾಯಕರು ಆಂಟಿ ಡಿಫೆಕ್ಷನ್ ಲಾನ ಅಡಿಯಲ್ಲಿ ತಮ್ಮ ನಾಯಕತ್ವವನ್ನ ಕಳ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ನೆನ್ಪಿಟ್ಕೋಬೇಕು. ಹಾಗಾದ್ರೆ ಎಷ್ಟು ಜನರ ಸಂಖ್ಯೆ ಹೊರನಡೆದಿದ್ದಾರೆ, ಎಷ್ಟು ಜನ ಅಲ್ಲೇ ಪಾರ್ಟಿ ಉಳ್ಕೊಂಡಿದ್ದಾರೆ ಅನ್ನುವಂಥದ್ದು ಫ್ಲೋರ್ ಟೆಸ್ಟ್ ನ ಆಧಾರದ ಮೇಲೆ ಗೊತ್ತಾಗುತ್ತೆ. ಅದರ ನಂತರ ಅದಕ್ಕೆ ಅನುಗುಣವಾಗಿ ಸ್ಪೀಕರ್ ಆಫ್ ದ ಹೌಸ್, ಆ ಒಂದು ಅಸೆಂಬ್ಲಿಯ ಸ್ಪೀಕರ್ ಅಥವಾ ಲೋಕಸಭೆಯ ಸ್ಪೀಕರ್, ಲೋಕಸಭೆಯಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿ ಉದ್ಭವ ಆದಂತಹ ಸಂದರ್ಭದಲ್ಲಿ ಅವರು ಕೊನೆಯ ನಿರ್ಧಾರವನ್ನ ಆಂಟಿ ಡಿಫೆಕ್ಷನ್ ಲಾಗೆ ಸಂಬಂಧಿಸಿದಂತೆ ತಗೋತಾರೆ ಅನ್ನುವಂಥದ್ದನ್ನ ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಇದೆಲ್ಲದರ ನಡುವೆ ಯಾವಾಗಲೂ ಸರ್ಕಾರ ಅನ್ನುವಂಥದ್ದು ಅಥವಾ ಜನರ ಆಶಯ ಬರೀ ಪವರ್ ಅನ್ನ ನನ್ನ ಹತ್ರ ಇಟ್ಕೋಬೇಕು, ರಾಜ್ಯ ಅಥವಾ ದೇಶ ಯಾವ ದಿಕ್ಕಲ್ಲಿ ಹೋದರೂ ಸಹ ನನಗೆ ಆಲೋಚನೆ ಇಲ್ಲ ಅನ್ನುವಂತಹ ಉದ್ದೇಶಗಳೇ ಮೂಲವಾದಂತಹ ಸಂದರ್ಭದಲ್ಲಿ ದೇಶದ ಪರಿಸ್ಥಿತಿ ಏನಾಗಬೇಕು ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತದೆ. ವೆಂಕಯ್ಯ ನಾಯ್ಡು ಅವರು ಒಂದು ಸ್ಪೀಚ್ ನಲ್ಲಿ ಹೇಳಿದರು, ರಾಜ್ಯಸಭೆ ತನ್ನ ಕಾರ್ಯವೈಖರಿಯಲ್ಲಿ ಎಷ್ಟು ಪ್ರೊಡಕ್ಟಿವ್ ಆಗಿ ಎಫಿಷಿಯನ್ಸಿ ಆಗಿ ಕೆಲಸ ಮಾಡಲು ಸಾಧ್ಯವಿದೆಯೋ ಅಷ್ಟು ಮಾಡ್ತಾ ಇಲ್ಲ ಅನ್ನುವಂಥದ್ದು. 1998-2004 ರಾಜ್ಯಸಭೆ 87% ಎಫಿಷಿಯನ್ಸಿಯನ್ನು ತೋರಿಸಿದಂತಹ ಸಂದರ್ಭದಲ್ಲಿ 2015-19 ಬರೀ 61% ಕೆಲಸವನ್ನ ಮಾಡ್ತಾ ಇರುವಂತದ್ದು. 87-61 ಇಷ್ಟು ಬದಲಾವಣೆ ನಮ್ಮ ನಾಯಕರ ಕಾರ್ಯವೈಖರಿಯಲ್ಲಿ, ಯಾಕಂದ್ರೆ ಅವ್ರು ಚುನಾಯಿತರಾಗಿ ಹೋಗ್ತಾ ಇರುವಂತದ್ದು ಮುಖ್ಯವಾಗಿ ಈ ದೇಶದ ಜನರ ಪ್ರತಿನಿಧಿಯಾಗಿ. ಹಾಗಾದ್ರೆ ಇವರೆಲ್ಲರಿಗೂ ಆ ಒಂದು ನೈತಿಕತೆ ಹಾಗೂ ಆ ಕೆಲಸದ ಬಗ್ಗೆ ಜವಾಬ್ದಾರಿ ಇರುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂಥದ್ದು. ಯಾವುದೇ ಕಾನೂನು ಆಗಿರಬಹುದು, ಆಂಟಿ ಡಿಫೆಕ್ಷನ್ ಲಾ ಇವತ್ತು 10ನೇ ಶೆಡ್ಯೂಲ್ ನಲ್ಲಿ ಏನು ಸಂವಿಧಾನದಲ್ಲಿ ನಾವು ಕಾಣ್ತೀವೋ ಇದು ಮುಖ್ಯವಾಗಿ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಇರುವಂತಹ ಲೋಪದೋಷಗಳನ್ನ ಸರಿಪಡಿಸುವಂತಹ ಉದ್ದೇಶದೊಂದಿಗೆ ತರಲಾಗಿತ್ತು. ಹೌದು, ಆದರೆ ಅದರಿಂದಾಗಿ ಇನ್ನೊಂದಿಷ್ಟು ಒಳ್ಳೆಯ ಕೆಲಸಗಳು ಅಥವಾ ಒಂದಿಷ್ಟು ಕೆಲಸ ಕೈಕಾಲುಗಳು ಕಟ್ ಹಾಕಿದಂತಾಗಿದೆ ಅನ್ನುವಂಥದ್ದನ್ನ ಮುಖ್ಯವಾಗಿ ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸುತ್ತಿರುವುದನ್ನ ತಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್ ಫರ್ಟಿಲೈಸರ್ ಪಿಂಚ್. ಈ ಒಂದು ಆರ್ಟಿಕಲ್ ನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ದೇಶದಲ್ಲಿ ಗೊಬ್ಬರವನ್ನ ಏನು ಬಳಸಲಾಗುತ್ತದೆಯೋ ಅದರಿಂದಾಗಿ ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ಆಗ್ತಾ ಇರುವಂತಹ ಹೊರೆ ಮತ್ತು ಆ ಹೊರೆಯನ್ನ ಕಡಿಮೆ ಮಾಡಿಕೊಳ್ಳಲು ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಇವತ್ತಿನ ಈ ಮುಂದಿನ ಆರ್ಟಿಕಲ್ ಅಲ್ಲಿ ನಾವು ಮಾಡಲಿದ್ದೇವೆ. ಇಲ್ಲಿ ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಗೊಬ್ಬರಕ್ಕೆ ಸಂಬಂಧಿತವಾಗಿರುವುದರಿಂದ ಕೃಷಿಗೆ ಇದು ಅನುಕೂಲ ಅಥವಾ ರಿಲೇಟಿವ್ ಲಿಂಕ್ ಆಗಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ GS Paper 3 ಅಗ್ರಿಕಲ್ಚರ್ಗೆ ಸಂಬಂಧಿಸಿದಂತಹ ವಿಷಯ ಅಥವಾ ಸಿಲೆಬಸ್ಗೆ ಸಂಬಂಧಿತ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದನ್ನ ನೆನ್ಪಿಟ್ಕೋಬೇಕು. ಇವತ್ತಿನ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ರೈತರು ಎಷ್ಟರ ಮಟ್ಟಿಗೆ ರಸಗೊಬ್ಬರವನ್ನ ಅಥವಾ ಫರ್ಟಿಲೈಸರ್ ಅನ್ನ ಬಳಸ್ತಾ ಇದ್ದಾರೆ,
ಆ ಒಂದು ನಿಟ್ಟಿನಲ್ಲಿ 2019 ಸ್ಟಾಟಿಸ್ಟಿಕ್ಸ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ 169.3 million ಹೆಕ್ಟರ್ಸ್ ಗಳ ಭೂಮಿ ಇವತ್ತು ಭಾರತದಲ್ಲಿ ಇರುವಂತಹದ್ದು. ಇಡೀ ದೇಶದಲ್ಲಿ ಸುಮಾರು 1200 millimeter ಗಳ ಮಳೆ ಆಗುತ್ತದೆ. ಅದಲ್ಲದೆ ನಮ್ಮ ಹಿಮಾಲಯ ಪರ್ವತಗಳಿಂದ ವರ್ಷ ಪೂರ್ತಿ ನಮಗೆ ನದಿಗಳು ಹರಿತಾ ಇರುವಂತಹದ್ದು. ಸೊ ಇಡೀ ಪ್ರಪಂಚದಲ್ಲೇ ಭಾರತದ ಹತ್ತಿರ ಬಹುದೊಡ್ಡ ಮಟ್ಟದಲ್ಲಿ ಕೃಷಿ ಭೂಮಿ ಇರುವಂತದ್ದು, ಹಾಗೆ ನೀರು ಸಹ ಇದೆ. ಆದರೆ ಒಂದು ವಿಷಯದಲ್ಲಿ ಮಾತ್ರ ನಾವು ಹಿಂದೆ ಉಳ್ಕೊಂಡಿರುವಂತದ್ದು, ಕೆಮಿಕಲ್ ಫರ್ಟಿಲೈಸರ್ಸ್ ಗಳಿಗೆ ಸಂಬಂಧಿಸಿದಂತೆ. ಈ ಫರ್ಟಿಲೈಸರ್ ಸಬ್ಸಿಡಿ ಏನು ಭಾರತ ಸರ್ಕಾರ ಇವತ್ತು ರೈತರಿಗೆ ಕೊಡ್ತಾ ಇದೆ, ಅದು ನಮ್ಮ ಆರ್ಥಿಕ ವ್ಯವಸ್ಥೆಯ ಮೇಲೆ ಬಹುದೊಡ್ಡವಾದಂತಹ ಹೊರೆಯಾಗಿ ಕಾಣಿಸ್ಕೊಳ್ತಾ ಇರುವಂತದ್ದು ಸಹ ಪ್ರಶ್ನೆಯಾಗಿ ಉಳ್ಕೊಂಡಿರುವಂತಹ ಮಾಹಿತಿ. ಹಾಗೆ ಭೂಮಿಗೆ ಸಂಬಂಧಿಸಿದಂತೆ ನಾವು US, ಚೈನಾ, ಬ್ರೆಜಿಲ್ ರಾಷ್ಟ್ರಗಳಿಗಿಂತ ಮುಂದಿದ್ದೀವಿ. ಆಗ್ತಾ ಇರುವಂತಹ ಮಳೆಯ ಪ್ರತಿಶತದಲ್ಲೂ ನಾವು ಬೇರೆ ರಾಷ್ಟ್ರಗಳಿಗಿಂತಲೂ ಮುಂದಿದ್ದೀವಿ. ಆದರೆ ಕೆಮಿಕಲ್ ಫರ್ಟಿಲೈಸರ್ ಅಲ್ಲಿ ಇರುವಂತಹ ಕಡಿಮೆ ಒಂದು ರಿಸೋರ್ಸಸ್ಗಳು, ರಾ ಮೆಟೀರಿಯಲ್ಗಳ ಆಧಾರದ ಮೇಲೆ ನಾವು ಪ್ರತಿ ವರ್ಷ ಸರಿಸುಮಾರು $12 billion ಹಣವನ್ನ ಬರೀ ಫರ್ಟಿಲೈಸರ್ಸ್, ಯೂರಿಯಾ, ಡಯಮೋನಿಯಂ ಫಾಸ್ಫೇಟ್, ಪೊಟ್ಯಾಶ್ ಇವುಗಳನ್ನ ಇಂಪೋರ್ಟ್ ಮಾಡಲು ಭಾರತ ಸರ್ಕಾರ ಖರ್ಚನ್ನ ಮಾಡ್ತಾ ಇರುವಂತದ್ದು. 1960 ಆದಂತಹ ಗ್ರೀನ್ ರೆವಲ್ಯೂಷನ್ ತಮಗೆಲ್ಲ ನೆನಪಿದ್ರೆ ಮುಖ್ಯವಾಗಿ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್ ಗಳ ಬಳಕೆ ಶುರು ಮಾಡಿದಂಥದ್ದು. ಆ ಒಂದು ಗ್ರೀನ್ ರೆವಲ್ಯೂಷನ್ ಇಂದಾಗಿ ಭಾರತ ಇವತ್ತು ಫುಡ್ ಸೆಲ್ಫ್ ಸಫಿಷಿಯಂಟ್ ರಾಷ್ಟ್ರವಾಗಿ ಪ್ರಪಂಚಕ್ಕೆ ಕಾಣಲು ಸಾಧ್ಯವಾಗಿದೆ. ದೇಶದಲ್ಲಿ ಇರುವಂತಹ 130 crore ಹೆಚ್ಚಿನ ಜನರಿಗೆ ನಾವು ಆಹಾರ ಧಾನ್ಯಗಳನ್ನ ಪೂರೈಸಲು ಸಾಧ್ಯವಾಗ್ತಾ ಇರುವಂತದ್ದು ನಾವು ಆ ಸಂದರ್ಭದಲ್ಲಿ ಕೈಗೊಂಡಿರುವಂತಹ ಕ್ರಮ. ಆದರೆ ಇವತ್ತಿನ ಸಂದರ್ಭದಲ್ಲಿ ಆವಾಗ ಸರ್ಕಾರ ಹೇಳ್ತಿತ್ತು ಹೆಚ್ಚಿಗೆ ಫರ್ಟಿಲೈಸರ್ಸ್ ಅನ್ನ ಬಳಸಿ, ಸೊ ದಟ್ ನಾವು ಹೆಚ್ಚಿನ ಧಾನ್ಯಗಳನ್ನ ಬೆಳೆಸಲು ಸಾಧ್ಯವಾಗುತ್ತದೆ ಅಂತ ಹೇಳಿ. ಇವತ್ತು ಸರ್ಕಾರ ಉಲ್ಟಾ ಹೇಳ್ತಾ ಇದೆ, ಈ ಹೆಚ್ಚಿನ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನ ಬಳಸಬೇಡಿ, ಎಷ್ಟು ಅವಶ್ಯಕತೆ ಇದೆಯೋ ಅದರಷ್ಟೇ ಬಳಸೋದ್ರಿಂದ ನಾವು ಆ ಒಂದು ಹೊರೆಯನ್ನ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಅಂಡ್ ಇನ್ನು ಹೆಚ್ಚಿನ ಬೆಳೆ ಆರೋಗ್ಯಕ್ಕೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಬರಲು ತರಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ನಾನು ಹೇಳಿದೆ, ಒಂದು ಕಡೆ ಕೃಷಿಗೆ ಅನುಗುಣವಾಗಿ ಯೂರಿಯಾ, ಡಯಮೋನಿಯಂ ಫಾಸ್ಫೇಟ್ ಮತ್ತು ಪೊಟ್ಯಾಶ್ ಏನು ಅವಶ್ಯಕತೆ ಇರುತ್ತೋ ಅದರ ಒಂದು ಅವಧಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಪ್ರತಿ ವರ್ಷ $12 billion ಹಣವನ್ನು ಖರ್ಚು ಮಾಡುತ್ತಿದೆ. ಹಾಗಾದ್ರೆ ಯೂರಿಯಾ ಮತ್ತು ಡಯಮೋನಿಯಂ ಫಾಸ್ಫೇಟ್ ಮತ್ತು ಪೊಟ್ಯಾಶ್ ಬರೀ ಕೃಷಿ ಕ್ಷೇತ್ರದಲ್ಲಿ ಬೇಕಾದಂತಹ ಕೆಮಿಕಲ್ ಫರ್ಟಿಲೈಸರ್ಸ್ ಗೆ ಅಷ್ಟೇ ಬಳಕೆ ಆಗೋದಿಲ್ಲ. ಅದನ್ನು ಬಿಟ್ಟು ನಾವು LNG, ಲಿಕ್ವಿಫೈಡ್ ನೈಟ್ರೋಜನ್ ಗ್ಯಾಸ್, ಅದಲ್ಲದೆ ಬೇರೆ ಬೈ ಪ್ರಾಡಕ್ಟ್ಸ್ ಗಳಲ್ಲೂ ಸಹ ಇಂಡಸ್ಟ್ರಿಗಳಲ್ಲಿ ಇದನ್ನ ನಾವು ಬಳಕೆ ಮಾಡ್ತಿದ್ದೀವಿ. ಸೊ ಎಲ್ಲಾ ಇಡೀ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲಾ ಕಾರ್ಖಾನೆಗಳು ಮತ್ತು ರೈತರು ಉಪಯೋಗಿಸುವಂತಹ ಗೊಬ್ಬರಕ್ಕೆ ಸಂಬಂಧಿತವಾದಂತಹ ಆಮದು, ಈ ಒಂದು ರಾಸಾಯನಿಕ ಗೊಬ್ಬರವನ್ನ ನೋಡಿದಂತಹ ಸಂದರ್ಭದಲ್ಲಿ ಭಾರತ ಪ್ರತಿ ವರ್ಷ $24 billion ಹಣವನ್ನ ಇದಕ್ಕೆ ಖರ್ಚು ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಖರ್ಚು ಮಾಡ್ತಾ ಇರುವಂತಹ ಯೂರಿಯಾ, ಡಯಮೋನಿಯಂ ಫಾಸ್ಫೇಟ್ ಮತ್ತು ಪೊಟ್ಯಾಶ್ ನಾವು ಯುನೈಟೆಡ್ ಅರಬ್ ಎಮಿರೇಟ್ಸ್, ಇಸ್ರೇಲ್, ಜಾರ್ಡನ್ ಹಾಗೂ ಬ್ರೆಜಿಲ್ ರಾಷ್ಟ್ರಗಳಿಂದ ಪ್ರಪಂಚದ ಮೂಲೆ ಮೂಲೆಯನ್ನು ತರಿಸ್ಕೊತಾ ಇದ್ದೀವಿ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಇವತ್ತು ಇದನ್ನು ಕಡಿಮೆ ಮಾಡುವ ಅವಶ್ಯಕತೆ ಇದೆ. ಕಡಿಮೆ ಮಾಡಲು ಇರುವಂತಹ ಮೂರು ಹಾದಿಗಳನ್ನ ಇಲ್ಲಿ ಲೇಖಕರು ಪ್ರಯತ್ನ ಹಾಗೂ ಅರ್ಥೈಸಲು ಪ್ರಯತ್ನಿಸುತ್ತಿರುವಂತಹದ್ದು. ಇವು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ನಾವು ಎಸ್ಎಲ್ಲಿ ಎಕ್ಸಾಮಿನೇಷನ್ಸ್ ಗಳಲ್ಲಿ ಇವುಗಳನ್ನ ಉಪಯೋಗಿಸಬಹುದು. ಮೊದಲನೇ ಹಂತದಲ್ಲಿ ನೈಟ್ರಿಫಿಕೇಶನ್ ಇನ್ಹಿಬಿಷನ್ ಮಾಡುವಂತಹ ಕಾಂಪೋನೆಂಟ್ಸ್ ಗಳನ್ನ ಯೂರಿಯಾದಲ್ಲಿ ಉಪಯೋಗಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ನಾವು ಇವತ್ತು ಹೆಚ್ಚಿನ ಮಾತ್ರದಲ್ಲಿ ಯೂರಿಯಾ ಅನ್ನ ರೈತರು ಉಪಯೋಗಿಸ್ತಾ ಇರುವಂತದ್ದು ಮುಖ್ಯವಾಗಿ ಸಸಿಗಳಿಗೆ ಅಥವಾ ಬೆಳೆಗೆ ಸರಿಯಾದ ನೈಟ್ರೋಜನ್ ಸರಿಯಾಗಿ ಸಿಗ್ಲಿ ಅನ್ನುವಂಥದ್ದು. ಯಾಕಂದ್ರೆ ಹೆಚ್ಚಿಗೆ ನೈಟ್ರೋಜನ್ ಸಿಕ್ಕಂತಹ ಸಂದರ್ಭದಲ್ಲಿ ಬೆಳೆ ಚೆನ್ನಾಗಿ ಹೊರಬರಲು ಸಾಧ್ಯವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ರೈತರು ಹೆಚ್ಚಿನ ಯೂರಿಯಾ ಅನ್ನ ಬಳಸ್ತಾರೆ. ಬಿಕಾಸ್ ಎರಡು ಮೂಲ ರೀತಿಯಿಂದ ಯೂರಿಯಾದಲ್ಲಿ ಇರುವಂತಹ ನೈಟ್ರೋಜನ್ ಕಳ್ಕೊಂಡು ಹೋಗ್ತಾ ಇದೆ. ಒಂದು ಸಾರಿ ಯೂರಿಯಾ ನೀರಿನ ಜೊತೆ ಕೂಡಿಕೊಂಡಂತಹ ಸಂದರ್ಭದಲ್ಲಿ ಅದು ಅಮೋನಿಯಾ ಆಗಿ ಫಾರ್ಮ್ ಆಗುತ್ತೆ. ಅಮೋನಿಯಾ ಆಗಿ ಫಾರ್ಮ್ ಆದಂತಹ ಸಂದರ್ಭದಲ್ಲಿ ಅದರಲ್ಲಿರುವಂತಹ ನೈಟ್ರೋಜನ್ ಕಂಟೆಂಟ್ ಗ್ಯಾಸ್ ಆಗಿ ಗಾಳಿಯಲ್ಲಿ ಹೋಗ್ಬಿಡುತ್ತೆ. ಸೊ ಈ ರೀತಿಯ ಒಂದು ಅಮೋನಿಯಾ ಏನೋ ಆಗ್ತಾ ಇದೆ. ಯೂರಿಯಾ ಒಂದ್ ಸಾರಿ ನೀರ್ ಜೊತೆ ಕೂಡ್ಕೊಂಡಂತಹ ಸಂದರ್ಭದಲ್ಲಿ ಅದನ್ನ ತಡೆದು ಬಿಡಿದಂತಹ ಸಂದರ್ಭದಲ್ಲಿ ನೈಟ್ರೋಜನ್ ಗಾಳಿಗೆ ಹೋಗದೆ
ಅದು ನೀರನ್ನೇ ಉಳ್ಕೊಂಡು ಸಸಿಗಳಿಗೆ ಸಿಕ್ಕಂತಹ ಸಂದರ್ಭದಲ್ಲಿ ಇವರು ರೈತರು ಸಹ ಅದನ್ನ ಬಳಸೋದನ್ನ ಕಡಿಮೆ ಮಾಡ್ತಾರೆ. ಹಾಗೆ ಇವತ್ತು ಯೂರಿಯಾದಲ್ಲಿ ಯಾವುದಾದ್ರೂ ಈ ನೈಟ್ರೋಜನ್ ಇನ್ಹಿಬಿಟ್ ಮಾಡುವಂತಹ ಕಾಂಪೋನೆಂಟ್ ಅನ್ನ ಸೇರಿಸಿದಂತಹ ಸಂದರ್ಭದಲ್ಲಿ ನಾವು ಯೂರಿಯಾದ ಬಳಕೆಯಲ್ಲಿ ಕಡಿತ ಕಾಣಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಬರೀ ನೈಟ್ರೋಜನ್ ಇನ್ಹಿಬಿಷನ್ ಕಾಂಪೋನೆಂಟ್ ಅನ್ನ ಆಡ್ ಮಾಡಿದಂತಹ ಸಂದರ್ಭದಲ್ಲಿ ಭಾರತದ ಆರ್ಥಿಕ ವೆಚ್ಚದಲ್ಲಿ ಸುಮಾರು $5 billion ಕಡಿತವನ್ನ ಕಾಣಲು ಸಾಧ್ಯವಾಗಲಿದೆ ಅನ್ನುವಂತಹ ಮಾತನ್ನ ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸುತ್ತಿರುವಂಥದ್ದು. ಇದಲ್ಲದೆ ಡೈ ಅಮೋನಿಯಂ ಫಾಸ್ಫೇಟ್ ನ ಬಳಕೆ ಈ ಅಕ್ಕಿ ಮತ್ತು ಗೋಧಿಗೆ ಮಾಡುವ ಅವಶ್ಯಕತೆನೇ ಇಲ್ಲ. ಆದರೆ ಅದಕ್ಕೆ ಪರ್ಯಾಯವಾಗಿರುವಂತಹ ಸಿಂಗಲ್ ಸಲ್ಫರ್ ಫಾಸ್ಫೇಟ್ SSP ಅನ್ನುವಂತಹ ಒಂದು ಕಾಂಪೋನೆಂಟ್ ಅನ್ನ ಭಾರತ ತಯಾರಿ ಮಾಡದೇ ಇರುವಂತಹ ಕಾರಣಕ್ಕೆ ಡೈ ಅಮೋನಿಯಂ ಫಾಸ್ಫೇಟ್ ಅನ್ನ ಬಳಕೆ ಮಾಡಲಾಗ್ತಿದೆ. ಯಾಕೆಂದ್ರೆ ಈ ಅಕ್ಕಿ ಮತ್ತು ಗೋಧಿಯ ಬೆಳೆಗೆ 46% ಏನು ಪೊಟ್ಯಾಶ್ ಡೈ ಅಮೋನಿಯಂ ಫಾಸ್ಫೇಟ್ ನ ಅವಶ್ಯಕತೆ ಇರುತ್ತದೆಯೋ ಅದು ಅವಶ್ಯಕತೆ ಇರೋದಿಲ್ಲ SSP ಅನ್ನುವಂಥದ್ದು ಸಿಂಗಲ್ ಸಲ್ಫರ್ ಫಾಸ್ಫೇಟ್ ಅನ್ನ ನಾವು ತಯಾರಿ ಮಾಡಿದಂತಹ ಸಂದರ್ಭದಲ್ಲಿ. ಸೊ ಭಾರತ ಏನಾದ್ರು ಸಿಂಗಲ್ ಸಲ್ಫರ್ ಫಾಸ್ಫೇಟ್ ಅನ್ನ ತಯಾರಿ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಡೈ ಅಮೋನಿಯಂ ಫಾಸ್ಫೇಟ್ ನ ಬಳಕೆಯಲ್ಲೂ ಸಹ ನಾವು ಕಡಿತ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತಹದ್ದು. ಹೀಗೆ ಮೂರನೇ ಹಂತದಲ್ಲಿ ಮ್ಯೂರಿಯೇಟ್ ಆಫ್ ಪೊಟ್ಯಾಶ್, ಇದರ ಬಳಕೆಯು ರೈತರು ತುಂಬಾ ಜಾಸ್ತಿ ಮಾಡುವಂಥದ್ದು. ಇದು ಸಹ ಮುಖ್ಯವಾಗಿ ಇದರಲ್ಲಿ 3/4 ಪೊಟ್ಯಾಶ್ ಅನ್ನ ಅಥವಾ ಇಂಪೋರ್ಟ್ ಅನ್ನ ನಾವು ಆಮದನ್ನ ಈ MOP ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ ಅನ್ನ ಬೇರೆ ರಾಷ್ಟ್ರಗಳಿಂದ ತರಿಸ್ಕೊಳ್ತಾ ಇದೀವಿ. ಇನ್ನು ಉಳಿದಂತದ್ದನ್ನ ಬೇರೆ ಬೇರೆ ಕೆಮಿಕಲ್ಸ್ ಗಳನ್ನ ಮಿಕ್ಸ್ ಮಾಡಿ ತಯಾರು ಮಾಡ್ತಿದೀವಿ. ಆದರೆ ಅದೇ ನಾವು 3/4 MOP ಅನ್ನ ಡೈರೆಕ್ಟ್ ಆಗಿ ದೇಶದಲ್ಲೇ ಬೇರೆ ಬೇರೆ ಕಾಂಪೋನೆಂಟ್ಸ್ ಗಳನ್ನ ಆಡ್ ಮಾಡೋದು, ಸ್ವಲ್ಪ ಮಟ್ಟದಲ್ಲಿ MOP ಅನ್ನ ಹೊರಗಿಂದ ತರಿಸ್ಕೊಂಡಂತಹ ಸಂದರ್ಭದಲ್ಲಿ ನಾವು ಉನ್ನತವಾದಂತಹ ಬೆಳೆಗಳನ್ನ ಬೆಳೆಸಲು ಸಹ ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಇಲ್ಲಿ ಎರಡೂ ರೀತಿಯಿಂದ ಕೆಲಸ ನಡೆಯುವ ಅವಶ್ಯಕತೆ ಇದೆ. ಒಂದು ಕಡೆ ರೈತರು ಸಹ ಜವಾಬ್ದಾರಿಯುತವಾಗಿ ಆ ಒಂದು ಗೊಬ್ಬರ ಅವರಿಗೆ ಏನು ಸರ್ಕಾರದಿಂದ ಸಬ್ಸಿಡಿಯಲ್ಲಿ ಸಿಗ್ತಾ ಇದೆಯೋ ಅದು ಅವಶ್ಯಕತೆಗೆ ಅನುಗುಣವಾಗಿ ಹೊಲಕ್ಕೆ ಅಥವಾ ಬೆಳೆಗೆ ಬೆಳೆಸಲು ಉಪಯೋಗಿಸಿದಂತಹ ಸಂದರ್ಭದಲ್ಲಿ ಒಂದು ಕಡೆ ನಾವು ಸಹ ಸರ್ಕಾರದ ಜೊತೆ ಕೈಗೊಂಡಿದಂತಾಗುತ್ತದೆ ಬೆಳೆಯನ್ನ ಕಾಪಾಡುವ ಅಥವಾ ಖರ್ಚನ್ನ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ. ಇನ್ನೊಂದು ಕಡೆ ಸರ್ಕಾರವು ಸಹ ಪರ್ಯಾಯ ವ್ಯವಸ್ಥೆಗಳನ್ನ ಸೃಷ್ಟಿಸಬೇಕು, ಅವಾಗಲೇ ಬೇರೆ ರೈತರು ಸಹ ಆ ಒಂದು ನಡೆ ಕಡೆಗೆ ಮುಂದಾಗ್ತಾರೆ ಅನ್ನುವಂಥದ್ದನ್ನ ಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸುತ್ತಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್ ದ ಪ್ರಾಬ್ಲಮ್ಸ್ ಪ್ಲೇಗಿಂಗ್ ಥರ್ಮಲ್ ಪವರ್ ಜನರೇಷನ್. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ದೇಶದಲ್ಲಿ ಕಲ್ಲಿದ್ದಲಿಂದ ತಯಾರಾಗುವಂತಹ ವಿದ್ಯುತ್ಗೆ ಸಂಬಂಧಿತವಾದಂತಹ ಚರ್ಚೆ. ಥರ್ಮಲ್ ಪವರ್ ಜನರೇಟರ್ಗಳಲ್ಲಿ ಇವತ್ತಿನ ಸಂದರ್ಭದಲ್ಲಿ ನಾವು ಏನಾದರೂ ನ್ಯೂಸ್ ಅನ್ನ ಸರಿಯಾಗಿ ನೋಡಿದಂತಹ ಸಂದರ್ಭದಲ್ಲಿ ದೇಶದಲ್ಲಿ ಕಲ್ಲಿದ್ದಲಿನ ಕೊರತೆ ತುಂಬಾ ಜಾಸ್ತಿ ಆಗ್ತಾ ಇರುವಂತಹದ್ದು. ಹಾಗೆ ನೋಡಿದ್ರೆ ಭಾರತದ ನೈಸರ್ಗಿಕ ವ್ಯವಸ್ಥೆಯಲ್ಲಿ ಸುಮಾರು 100 ಅನುಗುಣವಾಗಿ ನಮ್ಮ ವ್ಯವಸ್ಥೆಯಲ್ಲಿ ಈ ಒಂದು ಕಲ್ಲಿದ್ದಲಿನ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನ ನಾವು ಜಿಯೋಗ್ರಫಿಯಲ್ಲಿ ಓದ್ತೀವಿ. ಹಾಗಾದ್ರೆ ದೇಶಕ್ಕೆ ಕಡಿಮೆ ಕಲ್ಲಿದ್ದಲು ಆಗುವಂತಹ ಪರಿಸ್ಥಿತಿ ಯಾಕೆ ಉಂಟಾಯಿತು? 2020 ನಮಗೆಲ್ಲ ಗೊತ್ತಿರುವಂಥದ್ದು COVID-19 ಎಲ್ಲಾ ವ್ಯವಸ್ಥೆಯನ್ನೇ ಮುಚ್ಚಿಹಾಕಿದಂತಹ ವರ್ಷವಾಗಿತ್ತು. 2 ಕಾಲ ಬಹಳಷ್ಟು ಕಾರ್ಖಾನೆಗಳು ಜನರು ಬಳಸ್ತಾ ಇದ್ದಂತಹ ACಗಳಲ್ಲಿ ಕಡಿತವಾಗಿತ್ತು, ಯಾಕಂದ್ರೆ ಟೆಂಪರೇಚರ್ ಸುಮಾರಾಗಿತ್ತು. ಆದರೆ 2020 ನಂತರದಲ್ಲಿ ಆರ್ಥಿಕ ವ್ಯವಸ್ಥೆ ಮತ್ತೆ ಚೇತರಿಸಿಕೊಂಡಿತು ಹಾಗೂ ತಾಪಮಾನದಲ್ಲಿ ಆಗ್ತಾ ಇರುವಂತಹ ಹೆಚ್ಚಳದಿಂದಾಗಿ ಜನರು ವಿದ್ಯುತ್ ಅನ್ನ ಬಳಸುವುದು ಸಹ ಜಾಸ್ತಿ ಆಯಿತು. ಆ ಒಂದು ಕಾರಣಕ್ಕೆ ಈಗ ಸದ್ಯದ ತಾವು ಜೂನ್ ರಿಸಲ್ಟ್ಸ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಭಾರತ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ದೇಶದ ಅವಶ್ಯಕ ಪವರ್ ಸಪ್ಲೈ ಅನ್ನು ನೋಡಿದಂತಹ ಸಂದರ್ಭದಲ್ಲಿ 211 MW ಏರಿಕೆ ಆಯಿತು ಅನ್ನುವಂಥದ್ದು. ಹೀಗೆ ಇರುವಂತಹ ಹೆಚ್ಚಿನ ಡಿಮಾಂಡ್ ಅನ್ನ ಪೂರೈಸಲು ಒಂದೇ ಸರಿ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಮೊದಲನೇ ಪ್ರಶ್ನೆ ಆಗಿತ್ತು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ಸಹ ಬಹಳಷ್ಟು ಜನರೇಟ್ ಮಾಡುವಂತಹ ಕಂಪನಿಗಳಿಗೆ 10% ಕಲ್ಲಿದ್ದಲನ್ನ ಹೊರ ರಾಷ್ಟ್ರಗಳಿಂದಾನೇ ಆಮದು ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ಕಂಡೀಷನ್ ಅನ್ನ ಇಟ್ಟಿದೆ. ಅವಾಗ 90% ಕಲ್ಲಿದ್ದಲನ್ನ ಭಾರತೀಯರ ಒಂದಿಷ್ಟು ಕಂಪನಿಗಳಿಂದ ತಾವು ಖರೀದಿ ಮಾಡಬಹುದು, ಇಲ್ಲಾಂದ್ರೆ ಭಾರತೀಯ ಕಂಪನಿಗಳಿಂದ ತಮಗೆ ಮಾರಾಟ ಮಾಡೋದಿಲ್ಲ ಅನ್ನುವಂತಹ ಷರತ್ತನ್ನ ಸರ್ಕಾರ ವಿಧಿಸಿದೆ. ಏನಕ್ಕೆ?
ಬೇರೆ ರಾಷ್ಟ್ರಗಳಿಂದ ಖರೀದಿ ಮಾಡಲು ಕಂಪನಿಗಳು ಮುಂದಾಗಲ್ಲ, ಯಾಕಂದ್ರೆ ಇದಾವೆ, ಇದ್ದಂತಹ ಸಂದರ್ಭದಲ್ಲಿ ತಗೋಬಹುದಲ್ಲ ಅನ್ನುವಂತಹ ಪ್ರಶ್ನೆ ತಮಗೆ ಉದ್ಭವವಾಗಬಹುದು. ಆದರೆ ಆ ಸಂದರ್ಭದಲ್ಲಿ ಯಾವಾಗಲೂ ಯಾವುದೇ ಒಂದು ವ್ಯವಹಾರ ನಡೆದಂತಹ ಸಂದರ್ಭದಲ್ಲಿ ಲಾಭ ಅಥವಾ ಬೆಲೆಯ ಒಂದು ಮೂಲ ಕಾರಣ ಇರುತ್ತೆ, ನಾವು ಮುಂದೆ ಹೋಗೋದಕ್ಕೆ ಅಥವಾ ಹಿಂದೆ ಹೋಗೋದಕ್ಕೆ. ಹಾಗೆ ಕಂಪನಿಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಿಂದ ಈ ಒಂದು ಕಲ್ಲಿದ್ದಲನ್ನ ಖರೀದಿ ಮಾಡಲು ಮುಂದಾಗ್ತಾ ಇಲ್ಲ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲ್ಲಿದ್ದಲಿನ ಬೆಲೆ ಬಹಳ ಜಾಸ್ತಿ ಇರುವಂತಹ ಕಾರಣಕ್ಕೆ. ನಮ್ಮ ದೇಶದಲ್ಲಿ ಏನು ಕಲ್ಲಿದ್ದಲು ಸಿಗುತ್ತೋ ಅದಕ್ಕಿನ 5-6 ಪಟ್ಟು ಹೆಚ್ಚು ಬೆಲೆ ಕಲ್ಲಿದ್ದಲದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹದ್ದು. ಆದರೆ ಜನರೇಟಿಂಗ್ ಕಂಪನೀಸ್ಗೆ ತಗೊಂಡೇನೋ ತಯಾರು ಮಾಡಿಬಿಡ್ತೀವಿ ವಿದ್ಯುತ್ ಅನ್ನು, ಬಟ್ ವಿದ್ಯುತ್ ತಯಾರಿ ಆದಂತಹ ಸಂದರ್ಭದಲ್ಲಿ ಗ್ರಾಹಕರಿಗೆ ಕೊಟ್ಟಂತಹ ಕಾರಣಕ್ಕೆ ನಮಗೆ ಅದರಿಂದ ಆದಾಯ ಆಗುತ್ತಾ ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಇವತ್ತು ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಬಹುದೊಡ್ಡ ಮಟ್ಟದಲ್ಲಿ ಕಷ್ಟದಲ್ಲಿ ಸಾಲದ ಹೊರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತೇ ಇರುವಂಥದ್ದು. ಇವತ್ತು ಆಗ್ತಾ ಇರುವಂತಹ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಗಳ ಲಾಸಸ್ ಅನ್ನು ನೋಡಿದಾಗ 5 ಲಕ್ಷ ಕೋಟಿಗಿಂತಲೂ ಹೆಚ್ಚಿಗಿದೆ. ಹಾಗೆ ಆ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಏನು ವಿದ್ಯುತ್ ಅನ್ನ ಜನರೇಟ್ ಪವರ್ ಜನರೇಟ್ ಮಾಡುವಂತಹ ಕಂಪನಿಗಳಿಂದ ಖರೀದಿ ಮಾಡ್ತಾ ಇದ್ದಾರೋ ಜನರೇಟಿಂಗ್ ಕಂಪನಿಗಳಿಗೆ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣ ಕೊಡಬೇಕಾಗಿದೆ. ಒಂದು ಕಡೆ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು 5 ಲಕ್ಷ ಕೋಟಿ ಲಾಸಸ್ ಅಲ್ಲಿದ್ದಾರೆ, ಇನ್ನೊಂದು ಕಡೆ ತಾವು ನೋಡಿದಂತಹ ಸಂದರ್ಭದಲ್ಲಿ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಗಳು ಜನರೇಟಿಂಗ್ ಕಂಪನೀಸ್ ಗಳು ಎರಡೂ ಸಹ ಲಾಸಸ್ ಅಲ್ಲಿ ಇರುವಂತಹ ಕಾರಣಕ್ಕೆ ಹೇಗೆ ಅವರು ಧೈರ್ಯ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಕಲ್ಲಿದ್ದಲನ್ನ ಎತ್ತರಕ್ಕೆ ಮುಂದಾಗ್ತಾರೆ. ಆದರೆ ಪರಿಸ್ಥಿತಿಗೆ ಸಮಸ್ಯೆ ಅಥವಾ ಈಗಿನ ಸಮಸ್ಯೆಯನ್ನು ಪರಿಹರಿಸುವಂತದ್ದು ಬಹಳ ಮೂಲ ಉದ್ದೇಶ ಕಾರಣ ಆಗ್ಲೇಬೇಕಾಗಿರುವಂತಹ ಕಾರಣ. ಯಾಕಂದ್ರೆ ವಿದ್ಯುತ್ ಪೂರೈಕೆ ಆಗದೆ ಇರುವಂತಹ ಸಂದರ್ಭದಲ್ಲಿ ಜನರು ಸಹ ಗೊಂದಲಕ್ಕೊಳಗಾಗ್ತಾರೆ, ಕಾರ್ಖಾನೆಗಳು ಸಹ ಜನಗೊಳಗಾಗ್ತಾರೆ. ಅದರಿಂದಾಗಿ ಸರ್ಕಾರಕ್ಕೂ ಹಾಗೂ ಆರ್ಥಿಕ ವ್ಯವಸ್ಥೆಗೂ ಎರಡೂ ಕಡೆ ಹೊಡೆತ ಬೀಳುವಂತಹ ಕಾರಣಕ್ಕೆ ಸರ್ಕಾರ ಈಗ ಸದ್ಯಕ್ಕೆ 10% ಕಲ್ಲಿದ್ದಲನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದನೇ ಕಂಪನಿಗಳು ಎತ್ತಬೇಕು ಅನ್ನುವಂತಹ ಒಂದು ಟಾರ್ಗೆಟ್ ಅನ್ನು ಹಾಕಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಸಮಸ್ಯೆಗೆ ಅನುಗುಣವಾಗಿ, ಯಾಕಂದ್ರೆ ಈಗ ಈ ಕ್ಲೈಮೇಟ್ ಚೇಂಜ್ ಗೆ ಸಂಬಂಧಿತವಾದಂತಹ ಸಮಸ್ಯೆಯು ಸಹ ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕೆ ಕಲ್ಲಿದ್ದಲಿನ ಬಳಕೆಗೆ ಸಂಬಂಧಿಸಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಗೊಂದಲಗಳು ಹಾಗೂ ವಿರೋಧಗಳು ಸಹ ವ್ಯಕ್ತವಾಗ್ತಿದ್ದಾವೆ. ಅದ ಕಾರಣಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲ್ಲಿದ್ದಲಿನ ಸಂಖ್ಯೆ ಅಥವಾ ಬೆಲೆಯೂ ಸಹ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಹೇಳಬಹುದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಭಾರತಕ್ಕೆ ಅವಶ್ಯಕತೆ ಇರುವಂತಹ ವಿದ್ಯುತ್ತಿನ ಪೂರೈಕೆ ಅಥವಾ ವಿದ್ಯುತ್ತಿನ ಒಂದು ಸಮಸ್ಯೆಯನ್ನ ಹೇಗೆ ಸರ್ಕಾರ ಪರಿಹರಿಸಲಿದೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಮುಂದಿನ ಹಾಗೂ ಇವತ್ತಿನ ಮುಖ್ಯವಾಗಿ ಕೊನೆಯ ಆರ್ಟಿಕಲ್ ಅಂತ ಹೇಳಬಹುದು, ಎ ಟರ್ನಿಂಗ್ ಪಾಯಿಂಟ್ ಫಾರ್ ಯುಕ್ರೇನ್ ಅಂಡ್ ಇಟ್ಸ್ ವುಮನ್ ರೈಟ್ಸ್. ಇಲ್ಲಿ ಮುಖ್ಯವಾಗಿ ನಾವು ಮಾತಾಡ್ತಿರುವಂತಹ ವಿಷಯ ಯುಕ್ರೇನ್ ನ ಸರ್ಕಾರ ಅಥವಾ ಯುಕ್ರೇನ್ ನ ಪಾರ್ಲಿಮೆಂಟ್, ಅದನ್ನ ವೆರ್ಕೋವಾ ರಾಡೋ ಅಂತಾನೆ ಕರಿತೀವಿ. ಈ ವೆರ್ಕೋವಾ ರಾಡೋ ಅನ್ನುವಂತಹ ಯುಕ್ರೇನ್ ನ ಪಾರ್ಲಿಮೆಂಟ್ ಕೌನ್ಸಿಲ್ ಆಫ್ ಯುರೋಪ್ ಕನ್ವೆನ್ಷನ್ ಆನ್ ಪ್ರಿವೆಂಟಿಂಗ್ ಅಂಡ್ ಕಾಂಬ್ಯಾಟಿಂಗ್ ವೈಲೆನ್ಸ್ ಅಗೇನ್ಸ್ಟ್ ವುಮನ್ ಅಂಡ್ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನುವಂತಹ ಒಂದು ಮಸೂದೆಯನ್ನ ಜಾರಿ ಅಥವಾ ಪಾರ್ ಮಾಡಿದೆ. ಇದು ಒಂದು ಇಂಟರ್ನ್ಯಾಷನಲ್ ಟ್ರೀಟಿ ಆಗಿರುತ್ತದೆ, ಕನ್ವೆನ್ಷನ್ ಆಫ್ ಯುರೋಪ್ ಆನ್ ಪ್ರಿವೆಂಟಿಂಗ್ ಅಂಡ್ ಕಾಂಬ್ಯಾಟಿಂಗ್ ವೈಲೆನ್ಸ್ ಅಗೇನ್ಸ್ಟ್ ವುಮನ್ ಅಂಡ್ ಡೊಮೆಸ್ಟಿಕ್ ವೈಲೆನ್ಸ್. ಇದನ್ನ ಸಂಕ್ಷಿಪ್ತವಾಗಿ ಇಸ್ತಾನ್ಬುಲ್ ಕನ್ವೆನ್ಷನ್ ಅಂತಲೂ ಹೇಳಬಹುದು. ಈಗ ಈ ಒಂದು ಯುಕ್ರೇನ್ ಪಾರ್ಲಿಮೆಂಟ್ ಅಥವಾ ಯುಕ್ರೇನ್ ಸರ್ಕಾರ ಇಸ್ತಾನ್ಬುಲ್ ಕನ್ವೆನ್ಷನ್ ಅನ್ನ 2011 ಸೈನ್ ಮಾಡಿತ್ತು. ಸೈನ್ ಮಾಡೋದಕ್ಕೂ ರ್ಯಾಟಿಫೈ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಸರ್ಕಾರದ ಅಧಿಕಾರಿಗಳು ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೋ ಒಂದು ಕಾನೂನು ಇದನ್ನ ನಾವು ಅನ್ವಯಿಸ್ಕೊಳ್ತೀವಿ ಅನ್ನುವಂಥದ್ದನ್ನ ಹೇಳಿ ಏನ್ ಸೈನ್ ಮಾಡ್ತಾರೋ ಅದು ಸೈನ್ ಅಷ್ಟೇ. ಆದ್ರೆ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಅದು ಪಾರಿತವಾಗಬೇಕು ಅಥವಾ ಅದು ಚಾಲನೆಗೆ ಬರಬೇಕು ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಅದಕ್ಕೆ ಸಂಬಂಧಿತವಾದಂತಹ ಮಸೂದೆಯನ್ನ ಪಾಸ್ ಮಾಡಬೇಕಾಗಿರುತ್ತದೆ, ಅದನ್ನ ರ್ಯಾಟಿಫೈ ಅಂತ ಕೇಳ್ತೀವಿ. ಸೊ ಯಾವಾಗ ಈ ರೀತಿಯ ವ್ಯವಸ್ಥೆ ಇರುತ್ತೋ ಅದನ್ನ ನಾವು ಡ್ಯುವಲಿಸ್ಟಿಕ್ ರಾಷ್ಟ್ರ ಅಂತ ಕರಿತೀವಿ. ಕೆಲವು ರಾಷ್ಟ್ರಗಳು ಇರ್ತವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈನ್ ಮಾಡಿ ಪಾಸ್ ಮಾಡಿದ ಕೂಡಲೇ ಅದು ಆಟೋಮೆಟಿಕಲಿ ಆ ರಾಷ್ಟ್ರಗಳಿಗೆ ಅನ್ವಯವಾಗಬಹುದು, ಅದನ್ನ ಮೊನೊಯಿಸ್ಟಿಕ್ ರಾಷ್ಟ್ರಗಳು ಅಂತ ಕರೀತೀವಿ. ಸೊ ಈ ಒಂದು ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡಂತಹ ಸಂದರ್ಭದಲ್ಲಿ
ಒಂದು ಮಾತ್ರ ಕ್ಲಿಯರ್ ಆಗುತ್ತೆ, ಭಾರತ ಡ್ಯುವಲಿಸ್ಟಿಕ್ ರಾಷ್ಟ್ರ ಅನ್ನುವಂಥದ್ದು. ಹೀಗೆ ಯುಕ್ರೇನು ಸಹ ಡ್ಯುವಲಿಸ್ಟಿಕ್ ರಾಷ್ಟ್ರವಾಗಿರೋದ್ರಿಂದ ಇವತ್ತು ಈ ಒಂದು ಇಸ್ತಾನ್ಬುಲ್ ಕನ್ವೆನ್ಷನ್ ಅನ್ನ ಯುಕ್ರೇನ್ನ ಪಾರ್ಲಿಮೆಂಟ್ ಪಾಸ್ ಮಾಡಿರುವಂತಹ ಸಂದರ್ಭದಲ್ಲಿ ಅದರ ಪ್ರಾಮುಖ್ಯತೆಯನ್ನ ಇವತ್ತು ಚರ್ಚೆ ಮಾಡ್ತಿರುವಂಥದ್ದು, ಅಥವಾ ಈ ಇಸ್ತಾನ್ಬುಲ್ ಕನ್ವೆನ್ಷನ್ ಇಂದ ಯುಕ್ರೇನ್ ನಲ್ಲಿ ಆಗುವಂತಹ ಹೆಣ್ಣು ಮಕ್ಕಳ ಜೀವನದಲ್ಲಿ ಬದಲಾವಣೆ ಆದರೂ ಏನು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿಯಲು ಇಲ್ಲಿ ಪ್ರಯತ್ನಿಸಿರುವಂತಹದ್ದು. ಯಾವುದೇ ಒಂದು ಸರ್ಕಾರ ಅಥವಾ ರಾಷ್ಟ್ರದ ಬೆಳವಣಿಗೆ ನೋಡಬೇಕು ಅಂತಂದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ರು, ಆ ರಾಷ್ಟ್ರದಲ್ಲಿ ಹೆಣ್ಣು ಮಕ್ಕಳು ಎಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಅನ್ನುವಂಥದ್ದನ್ನ ಆಧರಿಸಿ ಆ ರಾಷ್ಟ್ರ ಬೆಳೆದಿದೆಯಾ ಇಲ್ಲ ಅನ್ನುವಂಥದ್ದನ್ನ ಹೇಳಬಹುದು ಅನ್ನುವಂಥದ್ದು. ಹಾಗೆ ಯುಕ್ರೇನ್ ಸರ್ಕಾರವು ಕೈಗೊಂಡಿರುವಂತಹ ಈ ಒಂದು ಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ಶ್ಲಾಘನೀಯವಾಗಿರುವಂತಹದ್ದು. 2011ರಿಂದಲೂ ಪೇಟ್ರಿಯಾರ್ಕಲ್ ಸೊಸೈಟಿ ಮತ್ತು ಒಂದಿಷ್ಟು ಆರ್ಥೋಡಾಕ್ಸ್ ಲೀಡರ್ಸ್ ಏನಿರ್ತಾರೋ ಅವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ಒಂದಿಷ್ಟು ನಾಯಕರು ಅದನ್ನ ಕೈ ಹಿಡಿದು ಮುಂದೆ ತಂದಿರುವಂತಹ ಸಂದರ್ಭದಲ್ಲಿ ಅಲ್ಲಿನ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಅನುಕೂಲ ಆಗ್ತದೆ. ತಮಗೆಲ್ಲ ಗೊತ್ತೇ ಇರೋ ಹಾಗೆ 8 ವರ್ಷದಿಂದ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಆದಂತಹ ಯುದ್ಧದ ಸಂದರ್ಭದಲ್ಲಿ ಬಹಳಷ್ಟು ನ್ಯೂಸ್ಗಳಲ್ಲಿ ರಷ್ಯಾದ ಸೈನಿಕರು ಯುಕ್ರೇನ್ ಹೆಣ್ಮಕ್ಕಳ ಮೇಲೆ ಮಾಡ್ತಾ ಇದ್ದಂತಹ ಲೈಂಗಿಕ ದೌರ್ಜನ್ಯ ಮತ್ತು ಯಾವುದೋ ಒಂದು ಕ್ಯಾಂಪ್ ನಲ್ಲಿ ಸುಮಾರು 8 ಹೆಣ್ಣುಮಕ್ಕಳ ಮೇಲೆ ಮಾಡಿದಂತಹ ದೌರ್ಜನ್ಯದಿಂದಾಗಿ ಅವರೆಲ್ಲ ಗರ್ಭಿಣಿ ಆದಂತಹ ನ್ಯೂಸ್ ಪ್ರಪಂಚ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧಕ್ಕೆ ಕಾರಣವಾಗಿತ್ತು ರಷ್ಯಾದ ಸೈನಿಕರ ವಿರುದ್ಧ. ಆದರೆ ಆ ವಿಷಯಕ್ಕೆ ರಷ್ಯಾದ ಸೈನಿಕರು ತಿರಸ್ಕರಿಸಿದ್ರು, ಅದಕ್ಕೆ ಯಾವುದೇ ಪ್ರೂಫ್ಗಳು ಇಲ್ಲದೆ ಕಾರಣಕ್ಕೆ ಯಾವುದೇ ಒಂದು ಪ್ರಯತ್ನಗಳು ನಡೆಯಲೇ ಇಲ್ಲ. ಈ ರೀತಿಯ ಕಾನೂನುಗಳು, ಅದು ಅಂತಾರಾಷ್ಟ್ರೀಯ ಕಾನೂನುಗಳು ಇದ್ದಂತಹ ಸಂದರ್ಭದಲ್ಲಿ ಹಾಗೆ ಏನಾದರೂ ಲೈಂಗಿಕ ಕಿರುಕುಳಗಳು ಡೊಮೆಸ್ಟಿಕ್ ವೈಲೆನ್ಸ್ಗಳು ನಡೆದಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಕೈಯಲ್ಲಿ ಒಂದು ಅಸ್ತ ಇರುತ್ತದೆ ಅವರಿಗೆ ನ್ಯಾಯ ಒದಗಿಸಿಕೊಳ್ಳಲು. ಸೊ ಯುಕ್ರೇನ್ನ ಪೊಲೀಸರು ಸಹ ಈ ರೀತಿಯ ಯಾವುದೇ ಒಂದು ಸಮಸ್ಯೆಗಳು ಎದುರಾದಂತಹ ಸಂದರ್ಭದಲ್ಲಿ ಆ ಕಾನೂನನ್ನು ಉಪಯೋಗಿಸಿಕೊಂಡ್ಬಿಟ್ಟು ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಲಾಭವನ್ನು ಕೊಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಹಾಗೆ ನೋಡಿದಾಗ ಈ ಒಂದು ಇಸ್ತಾನ್ಬುಲ್ ಕನ್ವೆನ್ಷನ್ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನ ಸಶಕ್ತಗೊಳಿಸುವಂತಹ ನಿಟ್ಟಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಾನೂನು ಆಗಿರುತ್ತದೆ. ಅದು ಹೇಗೆ ಮುಂದಿನ ದಿನಗಳಲ್ಲಿ ಯುಕ್ರೇನ್ ಹೆಣ್ಣು ಮಕ್ಕಳಿಗೆ ಅನುಕೂಲವಾಗಲಿದೆ ಅನ್ನುವಂಥದ್ದನ್ನು ಸಹ ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಇದು ಮುಖ್ಯವಾಗಿ ಇವತ್ತು 24 ಜೂನ್ 2022ಕ್ಕೆ ಬಂದಂತಹ ಆರ್ಟಿಕಲ್ಸ್ ಗೆ ಸಂಬಂಧಿತವಾಗಿರುವಂತಹ ಚರ್ಚೆ ಆಗಿರುತ್ತದೆ. ತಾವು ಕೇಳಿಸ್ಕೊಂಡ್ಬಿಟ್ಟು ಅದರ ಒಂದು ಎಸೆನ್ಸ್ ಅನ್ನ ತಿಳ್ಕೊಂಡಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಆ ಒಂದು ವಿಷಯಕ್ಕೆ ಸಂಬಂಧಿತಂತಹ ನೋಟ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ತಮಗೆ ಇಷ್ಟವಿರುವಂತಹ ಸೋರ್ಸಸ್ ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ತಾವು ರಿವೈಸ್ ಮಾಡಿದಂಗಾಗುತ್ತದೆ. ಸೊ ಯಾವುದೇ ಕಾರಣಕ್ಕೂ ಅಕಾಡೆಮಿಕ್ಸ್ ಅಂತ ಕನ್ಸಿಡರ್ ಮಾಡಬೇಡಿ. ಸಿ ಕಾಂಪಿಟಿಷನ್ ಇರುವಂತದ್ದು ತಮ್ಮ ಗ್ರಾಜ್ಯುಯೇಷನ್ ವರೆಗೂ ಮಾತ್ರ. ಏನ್ ಅಕಾಡೆಮಿಕ್ಸ್ ನಡೀತಿತ್ತು ಅದು ಒಂದು ರಾತ್ರಿಯಲ್ಲಿ ಓದ್ದೆ ಬೆಳಗ್ಗೆ ಹೋಗಿ ಎಕ್ಸಾಮ್ ಬರದೆ ಅನ್ನುವಂಥದ್ದು. ಆದರೆ ಇನ್ನು ಮೇಲೆ ತಾವು ಪ್ರಯತ್ನ ಮಾಡ್ತಾ ಇರುವಂತದ್ದು ತಮ್ಮನ್ನ ತಾವು ಒಂದು ಉನ್ನತ ಸ್ಥಾನದಲ್ಲಿ ಕಾಣುವಂತಹ ಒಂದು ವ್ಯವಸ್ಥೆ. ಯಾವುದೇ ಒಂದು ಹಂತದಲ್ಲಿ ನೀವು ಒಂದು ಸೀಟ್ ಮೇಲೆ ತಾವು IAS ಆಗ್ಬೇಕು, IPS ಆಗ್ಬೇಕು ಅಥವಾ IRS ಆಗ್ಬೇಕು, ಯಾವುದೇ IFS ಆಗ್ಬೇಕು ಅನ್ನುವಂತಹ ಆಸೆ ತಮಗಿರಬಹುದು. ತಾವು ಅದಾಗಬೇಕು ಅಂತಂದ್ರೆ ಫಸ್ಟ್ ತಮ್ಮನ್ನ ತಾವು ಆ ಒಂದು ಸೀಟಿಗೆ ಅನುಗುಣವಾಗಿ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವ ಅವಶ್ಯಕತೆ ಇದೆ. ತಮ್ಮ ಆಲೋಚನೆಗಳನ್ನ ಹಾಗೂ ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಇವೆಲ್ಲವೂ ಆ ಒಂದು ಸೀಟಿಗೆ ಸಂಬಂಧಿತವಾಗಿ ಅಥವಾ ಆ ಒಂದು ಪೊಸಿಷನ್ಗೆ ಸಂಬಂಧಿತವಾಗಿ ಬೆಳೆದಾಗ ತಾವು ಅಲ್ಲಿ ಜಸ್ಟಿಫೈ ರೆಡಿ ಇದ್ದೀರಾ ಅಂತಂದಾಗ ಆಟೋಮೆಟಿಕ್ ಅಲ್ಲಿ ತಮ್ಗೆ ಒಂದು ಬರುತ್ತೆ. ಸೊ ಆ ಒಂದು ಕಾರಣಕ್ಕೆ ತಾವು ಮಾಡುವಂತಹ ಈ UPSC ಪ್ರಯತ್ನ ಒಂದು ರಾತ್ರಿಯಲ್ಲಿ ಮಾಡಲು ಸಾಧ್ಯವಿಲ್ಲ. ಇದಕ್ಕೆ ಸತ್ತವಾದಂತಹ ಪ್ರತಿ ದಿನದ ಒಂದಿಷ್ಟು ಇನ್ಪುಟ್ಸ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಸಕ್ಸಸ್ ಕಾಣಲು ಸಾಧ್ಯವಾಗುತ್ತದೆ. ಯಾವುದೇ ಭಾಷೆ, ಯಾವುದೇ ಬ್ಯಾಕ್ಗ್ರೌಂಡ್ ಅಥವಾ ಯಾವುದೇ ಸ್ಕೂಲ್ ಅಲ್ಲಿ ತಾವು ಓದಿರಬಹುದು, ಆ ಒಂದು ನಿಟ್ಟಿನಲ್ಲಿ ಈ ಎಕ್ಸಾಮಿನೇಷನ್ ಅನ್ನ ಒಂದಿಷ್ಟು ಸೀರಿಯಸ್ ಆಗಿ ತಗೊಂಡು ತಾವು ಪ್ರಯತ್ನವನ್ನು ನಡೆಸಿ ತಮಗೆ ಬೇಕಾಗಿರುವಂತಹ ಅನುಕೂಲ ಹಾಗೂ ರಿಸೋರ್ಸಸ್ ಗಳನ್ನ ಕೊಡಲು ಗುರುದೀಕ್ಷಾ IAS ಯಾವಾಗಲೂ ತಮ್ಮ ಸ್ನೇಹಿತನಾಗಿ ಮುಂದೆ ಗುರುವಾಗಿ ಎಲ್ಲಾ ಕಡೆಯಲ್ಲೂ ನಿಲ್ಲಲಿದೆ ಅನ್ನುವಂತಹ ಮಾತನ್ನ ಹೇಳುತ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಒಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.